ರೈತರ ಬೆಳೆಗಳನ್ನು ಅರಣ್ಯ ಅಧಿಕಾರಿಗಳು ನಾಶ ಮಾಡಿದ್ದಾರೆ. ಹಾಗಾಗಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏಕಾಏಕಿ ರೈತರನ್ನು ಒಕ್ಕಲೆಬ್ಬಿಸಲು ಈಗ ಅರಣ್ಯ ಇಲಾಖೆ ಮುಂದಾಗಿದೆ. ಸೊ ರೈತರ ಬೆಳೆ ನಾಶ ಮಾಡಿ ಭೂಮಿಯನ್ನು ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತೇಳಿ ಆರೋಪ. ಜೆಸಿಬಿಯಿಂದ ಬೆಳೆ ನಾಶವನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಕೊಪ್ಪಳದ ಬಂಕಾಪುರ ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳ ಹೈಡ್ರಾಮಾ ಇದು. ಅರಣ್ಯ ಅಧಿಕಾರಿ ಶಿವರಾಜ್ ಮೇಟಿ ದರ್ಪಕ್ಕೆ ಅನ್ನದಾತರು ಕಣ್ಣೀರನ್ನು ಹಾಕ್ತಿದ್ದಾರೆ. ನೀವು ಯಾವುದೇ ರೀತಿಯಾಗಿ ಸೂಚನೆ ಕೊಟ್ಟಿಲ್ಲ ಅಂತಂದ್ರೂ ಅಥವಾ ನೋಟಿಸ್ ನೀಡಿಲ್ಲ ಅಂದಮೇಲೆ ನೀವು ಯಾಕೆ ಅದಕ್ಕೆ ಮುಂದಾಗ್ತೀರಾ, ಯಾಕೆ ಕೈ ಹಾಕ್ತೀರಾ ಅಂತೇಳಿ ನೋಡಿ. ಬೆಳೆಯನ್ನು ಬೆಳೆದಿರ್ತಾರೆ, ಆದರೆ ಇದ್ದಕ್ಕಿದ್ದಾಗೆ ಯಾರು ಮಾತನ್ನು ಕೇಳದೆ ಮುಂಚಿತವಾಗಿ ಅವರಿಗೆ ನೋಟಿಸ್ ಕೊಡದೆ ನೀವು ಹೇಗೆ ಏಕಾಏಕಿಯಾಗಿ ಈ ರೀತಿಯಾಗಿ ನೀವು ಮುಂದಾಗ್ತೀರಿ ಅಂತೇಳಿ, ಅಂದರೆ ಭೂಮಿಯನ್ನು ನಾಶ ಮಾಡೋದಕ್ಕೆ ಯಾಕೆ ಮುಂದಾಗ್ತೀರಿ ಅಂತ. ಜೆ ಸಿ ಬಿಯಿಂದ ಬೆಳೆಯನ್ನು ನಾಶ ಮಾಡೋದಕ್ಕೆ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಕೊಪ್ಪಳದ ಬಂಕಾಪುರ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಅರಣ್ಯ ಅಧಿಕಾರಿಗಳ ಹೈಡ್ರಾಮಾ ಇದು. ಸೊ ಅರಣ್ಯ ಭೂಮಿ ಅಂಥೇಳಿ ಏಕಾಏಕಿ ಬೆಳೆ ನಾಶವನ್ನು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತೇಳಿ. ಸೊ ಒಂದು ತಿಂಗಳ ಸಮಯವನ್ನು ಕೊಡಿ, ಬೆಳೆದಿರುವಂಥ ಬೆಳೆ ಕೈಗೆ ಬಂದ ಮೇಲೆ ಆಮೇಲೆ ಮಾತನಾಡೋಣ ಅಥವಾ ಆಮೇಲೆ ವಿಚಾರಣ ಅಂತೇಳಿ ರೈತರು ಎಷ್ಟೇ ಬಾರಿ ಮನವಿಯನ್ನು ಮಾಡಿದರೂ ಕೂಡ ಅವರ ಮನವಿಗೆ ಸ್ಪಂದಿಸದೆ ಈ ರೀತಿಯಾಗಿ ಜೆ ಸಿ ಬಿಯನ್ನು ನುಗ್ಗಿಸಿರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕಂತೇಳಿ ನಾವು ಈ ಮಾಧ್ಯಮದ ಮೂಲಕ ತಿಳಿಸ್ತೀನಿ. ಜಮೀನಿನ ರೈತ ಭಾಗಪ್ಪ ಅಂತ, ಭಾಗಪ್ಪ ಪತ್ನಿ ಭಾಗಪ್ಪ ತಂದೆ ನಾಗಪ್ಪ, ನಾಗಪ್ಪನಲ್ಲಿ ತಿಮ್ಮಪ್ಪ, ನಾಗಪ್ಪನ ಅಪ್ಪ ಖರೀದಿ ಮಾಡಿದ ಭೂಮಿ ಇದೆ. ತಿಮ್ಮಪ್ಪ ಅಂತ ಖರೀದಿ ಮಾಡಿದ ಭೂಮಿ ಖರೀದಿ ಮಾಡಿದ್ದು, ಖರೀದಿ ಮಾಡಿದ ಏಷ್ಯವರು ಆದೇಶ ಆಯ್ತು ಅಂತೇಳಿ ಈ ಸ್ಥಳೀಯ ನಮ್ಮ ಗಂಗಾವತಿ ಅರಣ್ಯ ಇಲಾಖೆಯವರು. ರೈತರ ಬೆಳೆ ನಾಶ ಮಾಡಿ ಭೂಮಿಯನ್ನು ವಶಕ್ಕೆ ಪಡೆಯೋದಕ್ಕೆ ಈಗ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೆಸಿಬಿಯಿಂದ ಬೆಳೆ ನಾಶವನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಕೊಪ್ಪಳದ ಬಂಕಾಪುರ ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳ ಹೈಡ್ರಾಮಾ ಇದು. ಸೊ ಅರಣ್ಯ ಭೂಮಿ ಅಂಥೇಳಿ ಏಕಾಏಕಿ ಬೆಳೆ ನಾಶಕ್ಕೆ ಮುಂದಾಗಿದ್ದಾರೆ ಈ ಅಧಿಕಾರಿಗಳು. ಸೊ ಒಂದು ತಿಂಗಳ ಕಾಲ ನಮಗೆ ಸಮಾವಕಾಶ ನೀಡಿ, ಅಂದರೆ ಸಮಯ ಕೊಡಿ ಅಂಥೇಳಿ. ಬೆಳೆ ಬಂದುಬಿಡುತ್ತೆ, ಅದಾದ ನಂತರ ಬೇಕಾದರೆ ನೋಡೋಣ ಅಂಥೇಳಿ ಹೇಳಿದರೂ ಕೂಡ ಇವರ ಮಾತನ್ನು ಕೇಳಿಲ್ಲ ಅಂಥೇಳಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ವಾ, ಹೇಗೆ ಅಂಥೇಳಿ? ಹೇಮಕುಮಾರ್, ಏನಂತಂದು ಕೊಪ್ಪಳ ಜಿಲ್ಲೆ ಒಂದು ಬಂಕಾಪುರ ಗ್ರಾಮದಲ್ಲಿ ಆ ರೈತರೇನ ಅರಣ್ಯ ಇಲಾಖೆ ಸಂಬಂಧಪಟ್ಟಿರತಕ್ಕಂತಹ ಜಮೀನುಗಳಲ್ಲಿ ಏನು ಉಳುಮೆಯನ್ನು ಮಾಡ್ತಿದ್ರು, ಆ ಉಳುಮೆ ಮಾಡ್ತಕ್ಕಂತಹ ಜಮೀನೆಲ್ಲ ಈಗಾಗಲೇ ಒಂದು ಬಿತ್ತನೆ ಕಾರ್ಯ ಸಹ ಮಾಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರಿಗೆ ಅಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ರೈತರ ಗಮನಕ್ಕೆ ತರದೇನೆ, ಬಟ್ ರೈತರಿಗೆ ಯಾವುದೇ ಒಂದು ನೋಟಿಸ್ ಸಹ ಇಶ್ಯೂ ಮಾಡ್ತಾನೆ. ಅಲ್ಲಿ ಏಕಾಏಕಿ ಒಂದು ಜೆ ಸಿ ಬಿ ಮುಖಾಂತರವಾಗಿ ಅಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳನ್ನು ನಾಶ ಮಾಡಿ, ಜೊತೆಗೆ ಅಲ್ಲಿ ತಮ್ಮ ಒಂದು ಅರಣ್ಯ ಇಲಾಖೆಗೆ ಒಳಪಟ್ಟಿರತಕ್ಕಂತಹ ಜಮೀನುಗಳನ್ನ ವಶಪಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಈಗಾಗಲೇ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ದಿನ ಅದು ಬೆಳೆ ಕಟಾವು ಮಾಡ್ಕೊಳ್ಳೋ ತನಕ ನಾವು ಕಾಲಾವಕಾಶ ಕೊಡಿ ಅಂತಂದೇಳಿ ಈಗಾಗಲೇ ಒಂದು ಅಲ್ಲಿರ್ತಕ್ಕಂಥ ರೈತರು ಫೋನ್ ಮುಖಾಂತರವಾಗಿ ಅವರಿಗೆ ಪರಿಪರಿಯಾಗಿ ಬೇಡಿಕೊಂಡ್ರು ಸಹ ಅರಣ್ಯ ಇಲಾಖೆ ಅಧಿಕಾರಿ ಶಿವರಾಜ್ ಅಂತಕ್ಕಂಥದ್ದು, ಬಟ್ ಯಾವುದೇ ಕಾರಣಕ್ಕೂ ಅವರಿಗೆ ರೈತರಿಗೆ ಸ್ಪಂದಿಸದೆ, ಬಟ್ ಅದು ನಮ್ಮ ಜಮೀನು ನಾವು ಅದನ್ನ ವಶಪಡಿಸ್ಕೊಳ್ತೀವಿ ಅಂತಂದೇಳಿ ಆ ರೈತರ ಒಂದು ಜಮೀನನ್ನ, ಅಂದ್ರೆ ರೈತರು ಬಿತ್ತನೆ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯ ಜಮೀನನ್ನ ವಶಪಡಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಬಟ್ ಹೀಗಾಗಿ ರೈತರು ಶಿವರಾಜ್ ತಂಗಡಿ ಅಂದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿ ಅವರ ಗಮನಕ್ಕೂ ಸಹ ತಂದಿರತಕ್ಕಂಥದ್ದು. ಬಟ್ ಶಿವರಾಜ್ ತಂಗಡಿ ಸಹ ರೈತರ ಪರವಾಗಿ ಎಷ್ಟೊತ್ತೆ ಹೇಳಿದ್ರು ಸಹ, ಬಟ್ ಅವ್ರು ಯಾವುದಕ್ಕೂ ಸಹ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ಯಾರಿ ಅನ್ನದಾನೆ. ಬಟ್ ರೈತರ ಜಮೀನು ಅಂದ್ರೆ ಬಿತ್ತನೆ ಮಾಡಿರ್ತಕ್ಕಂಥ ಉಳುಮೆ ಮಾಡಿರ್ತಕ್ಕಂಥ ಜಮೀನು ಕಟಾವು ಮಾಡ್ಕೊಳ್ಳೋ ತನಕ ಸಹ ಅವಕಾಶವನ್ನು ಕೊಡದೇನೆ ಆ ಒಂದು ಜಮೀನನ್ನು ವಶಪಡಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಶಿವರಾಜ್. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರೈತ ಭಾಗಪ್ಪ ಅಂತ, ಭಾಗಪ್ಪ ಪತ್ನಿ ಭಾಗಪ್ಪ ತಂದೆ ನಾಗಪ್ಪ, ನಾಗಪ್ಪನಲ್ಲಿ ತಿಮ್ಮಪ್ಪ, ನಾಗಪ್ಪನ ಅಪ್ಪ ಖರೀದಿ ಮಾಡಿದ ಭೂಮಿ ಇದೆ. ತಿಮ್ಮಪ್ಪ ಅಂತ ಖರೀದಿ ಮಾಡಿದ ಭೂಮಿ ಖರೀದಿ ಮಾಡಿದ್ದು, ಖರೀದಿ ಮಾಡಿದ್ರೆ ಏಷ್ಯವರು ಆದೇಶ ಆಯ್ತು ಅಂತೇಳಿ ಈ ಸ್ಥಳೀಯ ನಮ್ಮ ಗಂಗಾವತಿ ಅರಣ್ಯ ಇಲಾಖೆಯವರು, ಅರಣ್ಯ ವಲಯ ಗಂಗಾವತಿ ಅರಣ್ಯ ಇಲಾಖೆಯವರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.